मसाला जयराम बंदिल्ला एमवी वीरभद्रय्य मधुगिरी बंदिल्ला येनो मूरने एच नागेश बंदिदिरि सर 102ನೇ ಪ್ರಶ್ನೆ ಮಾನ್ಯ ಸಣ್ಣ ನೀರಾವರಿ ಸಚಿವರಿಗೆ ಕೇಳಬಯಸುತ್ತೇನೆ ಓಕೆ ಸಚಿವರು ಕ್ಷೇ ಉತ್ತರಗಳನ್ನು ಒದಗಿಸಲಾಗಿದೆ ಸರ್ ಉತ್ತರ ಕೊಟ್ಟಿದ್ದಾರೆ ಸಂಬಂಧಿಸಿದೆ ಈಗ 31 ಕೆರೆ ತುಂಬಿದ್ದಾರೆ ಅದು ಒಂದು ಪ್ರದೇಶಕ್ಕೆ ಸ್ವಲ್ಪ ಸುಧಾರಣೆ ತಂದಿದೆ ಮತ್ತೆ 2ನೇ ಫೇಸ್ ಅಲ್ಲಿ 42 ಕೆರೆಗಳನ್ನು ತುಂಬಿಸೋದಕ್ಕೆ ಕ್ರಿಯಾ ಯೋಜನೆ ಆಗಿದೆ ಟೆಂಡರ್ ಪ್ರೋಸೆಸ್ ಆಗ್ತಾ ಇದೆ ಸ್ವಲ್ಪ ಅದು ಸ್ಪೀಡ್ ಅಪ್ ಮಾಡಬೇಕು ಸರ್ ಸ್ಲೋ ಪ್ರೋಸೆಸ್ ಆಗ್ತಾ ಇದೆ ನಮ್ಮ ಒಂದು ಗುರಿ ಏನಂದ್ರೆ ಅಟ್ಲೀಸ್ಟ್ 400 ಕೆರೆಗಳು ತುಂಬಿಸಿದ್ರೆ ಗಡಿನಾಡು ನಮ್ಮದು ಮುಳುಬಾಗಲು ಈಗ ಕೆರೆಗಳು ತುಂಬಿದೆ ಪರವಾಗಿಲ್ಲ ಆದರೆ ಅದು ನಾವು ಎವರಿ ಇಯರ್ ಅದೇನ ಎಕ್ಸ್ಪೆಕ್ಟ್ ಮಾಡಕ ಆಗೋದಿಲ್ಲ 400 ಕೆರೆಗಳು ತುಂಬಿಸೋದಕ್ಕೆ ಒಂದು ನಿರ್ದಿಷ್ಟವಾದ ಗುರಿ ಒಂದು ಕಾಲಮಿತಿ ನಾವು ಹೇಳಿಲ್ಲ ಸರ್ ಅದನ್ನು ನಮ್ಮ ಎಂಐ ಮಿನಿಸ್ಟರ್ ಅದನ್ನು ಹೇಳಿದ್ರೆ ಸ್ವಲ್ಪ ಒಳ್ಳೆಯದು ಸರ್ ಏನು ಕಾಲಮಿತಿ ಹಾಕೊಂಡು 31 ಕೆರೆಗಳಿಗೆ ನೀರು ಕೊಡ್ತೀವಿ ಅಂತ ಹೇಳಿದ್ವಿ ಆ ಕೆಲಸ ಆಗಿದೆ 7ನೇ ಅಂತದ್ದು ಈಗ ಟೆಂಡರ್ ಗೆ ಹೋಗಿದೆ ಕೆಸಿ ವ್ಯಾಲಿ ಪ್ರಾಜೆಕ್ಟ್ 7ನೇ ಅಂತಕ್ಕೆ 400 ಚಿಲ್ಲರೆ ಕೋಟಿ ಕೊಟ್ಟು ಇನ್ನ 2-3 ತಿಂಗಳಿಂದ ನಾವು ಮಂಜೂರು ಮಾಡಿ ಈಗ ಟೆಂಡರ್ ಕರೆದಿದ್ವಿ ಟೆಂಡರ್ ಆದ್ಮೇಲೆ ಆ ಕೆಲಸ ಮಾಡ್ಕೊಡ್ತೀವಿ ಅವರ ಕ್ಷೇತ್ರದಲ್ಲಿ ಸುಮಾರು 71 ಕೆರೆನ ನಾವು ತುಂಬಿಕೊಡೋದಕ್ಕೆ ನಮಗೆ ಶಕ್ತಿ ಇದೆ ತುಂಬುತ್ತೀವಿ ಮಾನ್ಯ ನಾಗೇಶ್ ಅವರಿಗೆ ಸನ್ಮಾನ ಸದಸ್ಯರಿಗೆ ನಾನು ಹೇಳಕ್ಕೆ ಇಷ್ಟಪಡೋದು ಬೆಂಗಳೂರಿನಲ್ಲಿ ಏನು ಸಿವಿ ಡೆವಲಪ್ ಆಗುತ್ತೆ ಅದರಲ್ಲಿ ಏನು ಅಲೋಕೇಶನ್ ನಮಗೆ ಸಿಗುತ್ತೆ ಅದನ್ನು ಹಂಚ್ಬೋದು ಬಿಟ್ಟರೆ ನಾನು 400 ಕೆರೆಗೂ ನೀರು ಕೊಟ್ಟರೆ ಒಳ್ಳೇದಾಗುತ್ತೆ ಅಂದರೆ ನೀರು ನೀವು ಒದಗಿಸ್ಕೊಟ್ರೆ ನಾವು ಕೊಡ್ತೀವಿ ನಮಗೇನು ತೊಂದರೆ ಇಲ್ಲ ನಮಗೆ 400 ml ನೀರು ಬೇಕಾಗಿತ್ತು 300 ಚಿಲ್ಲರೆ ಕೊಡ್ತಾ ಇದ್ದಾರೆ ಮುಂದೆ ಬರೋ ದಿವಸದಲ್ಲಿ ಒಂದು ಕಡೆಯಿಂದ 40 ಇನ್ನೊಂದು ಕಡೆಯಿಂದ 50 90 ml ಜನರೇಟ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀವಿ ಅಷ್ಟು ನೀರನ್ನ ಹಂಚಲಿಕ್ಕೆ ಎಲ್ಲೆಲ್ಲಿಗೆ ಸಾಧ್ಯ ಅಲ್ಲಿ ಹಂಚ್ಕೊಡ್ತೀವಿ ಅಧ್ಯಕ್ಷೆ ಕೋಲಾರ ಜಿಲ್ಲೆಯಲ್ಲಿ 3000 ಚಿಲ್ಲರೆ ಕೆರೆಗಳಿದೆ ಎಲ್ಲದಕ್ಕೂ ನೀರು ತುಂಬಿಸ್ಕೊಡೋದು ನಮಗೆ ಭಾಳ ಕಷ್ಟ ಇಲ್ಲಿ ಏನು ಟ್ರೀಟೆಡ್ ವಾಟರು ನಮಗೆ ಸಿಗುತ್ತೆ ಅಷ್ಟನ್ನು ಎಲ್ಲರಿಗೂ ನಾವು ಹಂಚಿಕೆ ಮಾಡಿಕೊಡ್ತಾ ಇದ್ದೀವಿ ಅದರಂತೆ 71 ಕೆರೆ ಕೊಡ್ತೀವಿ ಹೇಳಿ ಗಡಿನಾಡು ಪ್ರದೇಶ ಆದ್ದರಿಂದ ಆದ್ಯತೆ ಮೇಲೆ ನೀರು ತುಂಬಿಸಲಿ 2ನೇ ಫೇಸ್ ನಮ್ಮಿಂದನೇ ಪ್ರಾರಂಭ ಆಗಲಿ ಅಂತ ಅವ್ರು ಬೇಡ್ಕೊತೀವಿ ನಾನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ ಟ್ರೀಟೆಡ್ ವಾಟರ್ ಏನು ಸಿಗುತ್ತೆ ಅದನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಬಿಟ್ಟರೆ ನಾವು ಜನರೇಟ್ ಮಾಡೋಕ್ಕಾಗತ್ತಾ ನೀರನ್ನ ಬರೋ ನೀರನ್ನು ಹಂಚ್ಕೊಡ್ಬೋದು 71 ಕೆರೆಗೆ ಪ್ರಾಜೆಕ್ಟ್ ಆಗಿದೆ 71 ಕೆರೆ ಮುಳುವಾಗ್ಲಿಕ್ಕೆ ನೀರು ಕೊಡ್ತೀವಿ ಸರ್ ನಾಗೇಶ್ ಟೆಂಡರ್ ಕರೆದ್ಬಿಟ್ಟಿದಾರಲ್ಲ 2ನೇ ಹಂತ ಟೆಂಡರ್ ಆಗಿಬಿಟ್ಟಿದೆಯಲ್ಲ 2ನೇ ಹಂತ ಟೆಂಡರ್ ಕರೆದಿದ್ದೀವಿ ತಕ್ಷಣ ಆ ಪೀರಿಯಡ್ ಮುಗಿದ ತಕ್ಷಣ ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿ ಕೆಲಸ ಶುರು ಮಾಡಿಸ್ತೀವಿ ಸರ್